ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಂದರೆ ಈಗ ಎಲ್ಲ 8 ವಿಧಾನಸಭಾ ಕ್ಷೇತ್ರದಿಂದ ನಾವು ಮಾಹಿತಿನ ಪಡ್ಕೊಂಡಿದ್ದೇವೆ. ಗೆಲುವಿನ ವಿಶ್ವಾಸ ಚೆನ್ನಾಗೇ ಇದೆ. ಎಲ್ಲ ಜನರು ಕೂಡ ಫೀಡ್ಬ್ಯಾಕ್ ತಗೊಂಡಿದ್ದೇವೆ. ಎಲ್ಲ ಕ್ಷೇತ್ರದಿಂದ ಜನರು ಹೋದ ಕಡೆ ಎಲ್ಲ ಹೇಳ್ತಾ ಇದ್ದಾರೆ, ಸರ್ ನಾವೆಲ್ಲ ನಿಮಗೆ ಬೆಂಬಲ ಸೂಚಿಸಿದ್ದೀವಿ ಅಂತ. ಸೊ ಅದರಿಂದ ಗೆಲುವಿನ ವಿಶ್ವಾಸ ಖಂಡಿತ ಇದೆ. ಅದು ಲೀಡ್ಗೂ ಹೇಳೋಕ್ಕಾಗಲ್ಲ, ಬಟ್ ಗೆಲುವಿನ ವಿಶ್ವಾಸ ಅಂತೂ ಖಂಡಿತವಾಗೂ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಪೋಸ್ಟ್ಗಳು ವೈರಲ್ ಆಗ್ತಿದೆ, 1 ಲಕ್ಷದಲ್ಲಿ ಗೆಲ್ತಾರೆ ಮಂಜುನಾಥ್ ಅಲ್ಲ, ನಾನು ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ, ಬಟ್ ಗೆಲುವಿನ ವಿಶ್ವಾಸ ಅಂತೂ ಖಂಡಿತ ಇದೆ. ಇಡೀ ದೇಶದಲ್ಲಿ ಬರೀ 400 ಹೆಚ್ಚು ಸ್ಥಾನ ಬರಬೇಕು ಅಂತೇಳಿ ಪ್ರೆಸ್ ಅಂತ ಹೇಳ್ತಾರೆ, ನಿಮ್ಗೆ ಎಷ್ಟು ವಿಶ್ವಾಸ ಇದೆ ಎನ್ ಡಿ ಎ ಮೈತ್ರಿಕೂಟಕ್ಕೆ? ಅಲ್ಲ, ಇವಾಗ 4ನೇ ಹಂತದ ಚುನಾವಣೆ ಮುಗ್ತಾ ಇದೆ. ಎಲ್ಲ ಕಡೆ ಕೂಡ ಒಂದು ಉತ್ತಮವಾದಂತಹ ಸ್ಪಂದನೆ ಇದೆ. ಹೀಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 3ನೇ ಬಾರಿಗೆ ಸರ್ಕಾರ ರಚಿಸೋದು ನಿಜವಾಗಲೂ ಎಲ್ಲ ಸಮೀಕ್ಷೆಗಳು ಅದೇ ಹೇಳ್ತಾ ಇದೆ. ಬಿ ಜೆ ಪಿ ಮತ್ತು ಎನ್ ಡಿ ಎ ಒಕ್ಕೂಟ ಅಧಿಕಾರಕ್ಕೆ ಬರೋದು ಖಂಡಿತ. ಹಾಗೆಯೇ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದು ಕೂಡ ಎಲ್ಲ ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ. ಸ್ಥಾನ ಎಷ್ಟು ಅಂತ ಹೇಳ್ಬೋದು? ಅದು ನಿಖರವಾಗಿ ಹೇಳೋಕ್ಕಾಗಲ್ಲ, ಬಟ್ ಒಂದು ಉತ್ತಮವಾದಂಥ ಸಂಖ್ಯೆ ಬರುತ್ತೆ. ರಾಜ್ಯದಲ್ಲಿ ಗೊತ್ತಿರುವಂಗೆ ರಾಜಕೀಯ ಮೇಲಾಟ ನಡೀತಾ ಇದೆ, ಅದ್ರ ಬಗ್ಗೆ ನಾನು ಹೇಳಲ್ಲ. ನೋ ರಿಯಾಕ್ಷನ್. ಅಲ್ಲ, ಇದು ಸಾರ್ವಜನಿಕವಾಗಿ ಏನು ಹೇಳ್ತೀರಿ ಸರ್, ಈ ಥರ ಪ್ರಕರಣಗಳು ಯಾವ ರೀತಿ ಸಂದೇಶ ಸಾರಬಹುದು ಸರ್ ಜನಗಳಿಗೆ, ಸಾರ್ವಜನಿಕರಿಗೆ? ಸಮಾಜದ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಕೇವಲ ದೇಹದ ಆರೋಗ್ಯ ಕಾಪಾಡಿಕೊಂಡ್ರೆ ಸಾಲದು, ಸಮಾಜದ ಆರೋಗ್ಯ ಕೂಡ ಬಹಳ ಮುಖ್ಯವಾದದ್ದು. ಇದು ಪ್ರತಿಯೊಬ್ಬರ ಪ್ರಜೆ, ಪ್ರತಿಯೊಬ್ಬರ ಜನಪ್ರತಿನಿಧಿಗಳ ಜವಾಬ್ದಾರಿ. ಯಾವಾಗಲೂ ಅಷ್ಟೇ, ನಾವು ಮುಂದಿನ ನಮ್ಮ ಹೇಳಿಕೆಗಳು ನಮ್ಮ ಮುಂದಿನ ಪೀಳಿಗೆಗೆ ಆದರ್ಶವಾಗಿರಬೇಕು ಅಂತ ನನ್ನ ಭಾವನೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಂದರೆ ಈಗ ಎಲ್ಲ 8 ವಿಧಾನಸಭಾ ಕ್ಷೇತ್ರದಿಂದ ನಾವು ಮಾಹಿತಿನ ಪಡ್ಕೊಂಡಿದ್ದೇವೆ. ಗೆಲುವಿನ ವಿಶ್ವಾಸ ಚೆನ್ನಾಗೇ ಇದೆ. ಎಲ್ಲ ಜನರು ಕೂಡ ಫೀಡ್ಬ್ಯಾಕ್ ತಗೊಂಡಿದ್ದೇವೆ. ಎಲ್ಲ ಕ್ಷೇತ್ರದಿಂದ ಜನರು ಹೋದ ಕಡೆ ಎಲ್ಲ ಹೇಳ್ತಾ ಇದ್ದಾರೆ, ಸರ್ ನಾವೆಲ್ಲ ನಿಮಗೆ ಬೆಂಬಲ ಸೂಚಿಸಿದ್ದೀವಿ ಅಂತ. ಸೊ ಅದರಿಂದ ಗೆಲುವಿನ ವಿಶ್ವಾಸ ಖಂಡಿತ ಇದೆ. ಲೀಡ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ? ಅದು ಲೀಡ್ಗೂ ಹೇಳೋಕ್ಕಾಗಲ್ಲ, ಬಟ್ ಗೆಲುವಿನ ವಿಶ್ವಾಸ ಅಂತೂ ಖಂಡಿತವಾಗೂ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಪೋಸ್ಟ್ಗಳು ವೈರಲ್ ಆಗ್ತಿದೆ ಸರ್, 1 ಲಕ್ಷದಲ್ಲಿ ಗೆಲ್ತಾರೆ ಮಂಜುನಾಥ್? ಅಲ್ಲ, ನಾನು ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ, ಬಟ್ ಗೆಲುವಿನ ವಿಶ್ವಾಸ ಅಂತೂ ಖಂಡಿತ ಇದೆ. ಇಡೀ ದೇಶದಲ್ಲಿ ಬರೀ 400 ಹೆಚ್ಚು ಸ್ಥಾನ ಬರಬೇಕು ಅಂತೇಳಿ ಕೊರೋನಾ ಪ್ರೆಸ್ ಅಂತ ಹೇಳ್ತಾರೆ, ನಿಮ್ಗೆ ಎಷ್ಟು ವಿಶ್ವಾಸ ಇದೆ ಎನ್ ಡಿ ಎ ಮೈತ್ರಿಕೂಟಕ್ಕೆ? ಅಲ್ಲ, ಇವಾಗ 4ನೇ ಹಂತದ ಚುನಾವಣೆ ಮುಗ್ತಾ ಇದೆ. ಎಲ್ಲ ಕಡೆ ಕೂಡ ಒಂದು ಉತ್ತಮವಾದಂಥ ಸ್ಪಂದನೆ ಇದೆ. ಹೀಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 3ನೇ ಬಾರಿಗೆ ಸರ್ಕಾರ ರಚಿಸೋದು ನಿಜವಾಗಲೂ ಎಲ್ಲ ಸಮೀಕ್ಷೆಗಳು ಅದೇ ಹೇಳ್ತಾ ಇದೆ. ಬಿ ಜೆ ಪಿ ಮತ್ತು ಎನ್ ಡಿ ಎ ಒಕ್ಕೂಟ ಅಧಿಕಾರಕ್ಕೆ ಬರೋದು ಖಂಡಿತ. ಹಾಗೆಯೇ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದು ಕೂಡ ಎಲ್ಲ ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ. ಸ್ಥಾನ ಎಷ್ಟು ಅಂತ ಹೇಳ್ಬೋದು? ಅದು ನಿಖರವಾಗಿ ಹೇಳೋಕ್ಕಾಗಲ್ಲ, ಬಟ್ ಒಂದು ಉತ್ತಮವಾದಂಥ ಸಂಖ್ಯೆ ಬರುತ್ತೆ. ರಾಜ್ಯದಲ್ಲಿ ಗೊತ್ತಿರುವಂಗೆ ರಾಜಕೀಯ ಮೇಲಾಟ ನಡೀತಾ ಇದೆ, ಅದ್ರ ಬಗ್ಗೆ ನಾನು ಹೇಳಲ್ಲ. ನೋ ರಿಯಾಕ್ಷನ್. ಅಲ್ಲ, ಇದು ಸಾರ್ವಜನಿಕವಾಗಿ ಏನು ಹೇಳ್ತೀರಿ ಸರ್, ಈ ಥರ ಪ್ರಕರಣಗಳು ಯಾವ ರೀತಿ ಸಂದೇಶ ಸಾರಬಹುದು ಸರ್ ಜನಗಳಿಗೆ, ಸಾರ್ವಜನಿಕರಿಗೆ? ಸಮಾಜದ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಕೇವಲ ದೇಹದ ಆರೋಗ್ಯ ಕಾಪಾಡಿಕೊಂಡ್ರೆ ಸಾಲದು, ಸಮಾಜದ ಆರೋಗ್ಯ ಕೂಡ ಬಹಳ ಮುಖ್ಯವಾದದ್ದು. ಇದು ಪ್ರತಿಯೊಬ್ಬರ ಪ್ರಜೆ, ಪ್ರತಿಯೊಬ್ಬರ ಜನಪ್ರತಿನಿಧಿಗಳ ಜವಾಬ್ದಾರಿ. ಯಾವಾಗಲೂ ಅಷ್ಟೇ, ನಾವು ಮುಂದಿನ ನಮ್ಮ ಹೇಳಿಕೆಗಳು ನಮ್ಮ ಮುಂದಿನ ಪೀಳಿಗೆಗೆ ಆದರ್ಶವಾಗಿರಬೇಕು ಅಂತ ನನ್ನ ಭಾವನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.